ದುಡಿಯಕ್ ಹೀಗೆ ಈ ತರ ಕಟ್ ಹಾಕ್ದಂಗ ಆದ್ರೆ ತಂತಿ ಹಾಕ್ಸಿರ್ತೀವ ಅಲ್ಲ, ಅದು ಇದ್ರ ವೇಟಿಗೆ ಇದು ಕುರುಮ್ ಕುರುಮ್ ಅದೈತಿ, ಒಳಗಡೆ ಸಾಫ್ಟ್ ಐತಿ. ಯಾಕ ಅಂತೇಳಿ ಒಂದು ಹೊಸ ಸ್ನ್ಯಾಕ್ಸ್ ನಾನು ಟ್ರೈ ಮಾಡಾಕತ್ತೀನಿ. ನಿಮ್ಮ ಅವು ಕಪ್ಸ್ ಅವನ್ನೆಲ್ಲ ಹಿಂಗೆ ಎದ್ದೆದ್ದು ಎರಡು ಮೂರು, ನಮ್ಮ ಪಾತ್ರ ಎಷ್ಟು ಇರುತ್ತೋ ನಮ್ಮ ಮನೆಗೆ ಮಾತ್ರ ಈಕ್ವಲ್ ಆಗೈತಿ. ಅವ್ರ ಪಾತ್ರ ಒಂಥರ ಚಟ ಚಟ ಕಡಿತಿತ್ತಂತಾರಲ್ಲ, ಎಷ್ಟು ದೊಡ್ಡ ಕನಸು ಅಂದ್ರೆ ಹತ್ತು ವರ್ಷದಿಂದ ಇದು ಇದು ಜೋಡದಾಗಿಂದ ನಾನು ಎಷ್ಟು ಒಬ್ಬ ಹೆಣ್ಮಗಳು ಎಷ್ಟೋ ಅಡಿಗೆ ವಿಷಯದಾಗ ಮಸ್ತ್ ಆಗೈತ್ರಿ. ಇವ್ರ ಅಡಿಗೆ ಫಾಸ್ಟ್ ಅಂದ್ರ ನೋಡಿಲ್ಲ, ಡಿಸ್ಟಿಕ್ಕಿಗೆ ಬಂದಿಲ್ಲ ಇನ್ನು ಒಮ್ಮಿನ ನಾ ಹೋಗಿ ಬಂದಿಲ್ಲ. ಟೆಲ್ ಮೀ ಬರ್ತೀರಾ ಅಂತ ಇದೇನನ್ನ ಕ್ವಶನ್ ಅಂತ ಯಾವತ್ತು ಹಾಕಿದ್ರು ಅವರು. ನಾನು ಇದನ್ನ ಕಡಿಮೆ ಅನ್ನೋ ನಾನು ಹೇಳೋದೇ ಇಲ್ಲ. ಯಾವಾಗ್ರು ಒಂದೊಂದ್ಸರಿ ಎಷ್ಟು ಒಂಡೆ ಜನ ನೀವು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ, ಮಸ್ತ್ ಇದೀವಿ. ಬರೀ ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ ಚಲೋ ಮಾಡಕತ್ತೀನಿ. ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಟೈಮ್ ಆರಿ ಕರೆಕ್ಟ್ 12 ಗಂಟೆ ಆಗೈತಿ. ನಮ್ಮ ತನ್ಮಯಿಂದ ಮತ್ತೆ ಮನವಿ ತಿಂದು ಫೇವ್ರೆಟ್ ಶೋ ಬೊಂಬಾಟ್ ಭೋಜನ ಹತ್ತೈತಿ 12 ಗಂಟೆಗೆ. ಈಗ ಜಸ್ಟ್ ಹತ್ತೈತಿ. ಈಗ ಲಾಗ್ ಚಲೋ ಮಾಡಿ ನಾನು ಬೆಳಗ್ಗಿಂದ ಕೆಲಸ ಕೆಲಸ ಕೆಲಸ, ಆಮೇಲೆ ಎದ್ದೇಳೋದು ಬೇಗ, ರಾತ್ರಿ ಮಲಗೋದು ಲೇಟು, ಕಣ್ಣು ಊರಿ, ಹಂಗಾಗಿ ಬೆಳಗ್ಗೆಯಿಂದ ಕ್ಯಾಮ್ರಾ ಆನ್ ಮಾಡಿಲ್ಲ. ಮನ್ವಿತಿಗೆ ಇವತ್ತು ನಾನು ಸ್ಪೆಷಲ್ ಸ್ಪೆಷಲ್ ಡಿಶಸ್ ಮಾಡಿದ್ದೆ. ಅವನಿಗೆ ಲಂಚ್ ಬಾಕ್ಸು ಸ್ಪೆಷಲ್ ಮಾಡಿಕಟ್ಟಿದ್ದೆ. ಆಮೇಲೆ ಟಿಫನ್ಗೆ ಅಂತೂ ಭಾಳ ದಿನ ಆಯ್ತು, ಮತ್ತೆ ಮಾಡಿದ್ದಿಲ್ಲ. ಸುಸ್ಲ ಅಂತ ಇಬ್ರು ಸುಸ್ಲ ಮಾಡಿದ್ದೆ. ತಿಂದು ಲಂಚ್ ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡಿದ್ರಿ. ನಾನು ನನ್ನ ಸ್ಟೈಲ್ ಒಳಗೆ ಮಾಡಿರ್ತೀನಿ. ಯಾವೊಂದು ಸಾಸ್ ಹಾಕಲ್ಲ, ಯಾವುದೊಂದು ಫುಡ್ ಕಲರ್ ಹಾಕಲ್ಲ, ಏನಿಲ್ಲ. ಮನೆಗೆ ಏನು ತರಕಾರಿ ಇರ್ತೋ ಎಲ್ಲನ ಹಾಕಿ ಮಾಡಿರ್ತೀನಿ. ಸಖತ್ತಾಗಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಂಗೆ ಭಾಳ ಅನ್ನಿಸ್ತು ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆಗೆ ಅಂತೇಳಿ. ಆದರೆ ಏನು ಮಾಡಲಿ, ಈ ಕಡೆ ಟೈಮ್ ಆಗಿಬಿಟ್ಟಿತ್ತು. ಎದ್ದೇಳೋದ ಸ್ವಲ್ಪ ಲೇಟಾಗಿದ್ದೀನಿ, ನಿದ್ದೆ ಆಗದೆ ಇರೋದಕ್ಕೆ. ನೋಡಿರಿ, ಕಣ್ಣು ಈಗೂ ಸರಿಯಾಗಿ ಹಿಂಗೆ ನೋಡೋಕ್ಕಾಗ್ತಿಲ್ಲ. ಕಣ್ಣು ಉರಿ ಹಾಕತ್ತೆವು, ಮತ್ತೆ ಒತ್ತೈತೆ ಅಂತಾರಲ್ರಿ, ಹಳ್ಳು ಬಿದ್ದಾಗ ಆಗತ್ತರ ಆ ಥರ ಫೀಲ್ ಆಗತ್ತೈತಿ ಕಣ್ಣಿಗೆಲ್ಲ. ಹಾಗಾಗಿ ನಾನು ಎಲ್ಲಿದ್ಬಿಡಪ್ಪ ಅಂತೇಳಿ ಅವಂಗೆ ಅದಿಷ್ಟು ಮಾಡಿ ಸ್ಕೂಲ್ ಕಳ್ಸಿಂದ ಇವತ್ತು ನೀರೊಂದು ಬಂದಿದ್ದು ರೀ ಶುಕ್ರವಾರ. ನೀರು ಹಿಡಿಯೋದು ಅದು ಇದೆ ಕೆಲಸ ಎಲ್ಲ ಮಾಡಿಕೊಂಡೆ. ಹಾಗಾಗಿ ಈಗ ಸ್ವಲ್ಪ ಏನೋ ರೆಸ್ಟ್ ಮಾಡಿದೆ, ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಣಪ್ಪ ಅಂತೇಳಿ ಲಾಗ್ ಚಾಲು ಮಾಡ್ಕೊಂಡಿನಿ. ಈಗ ಅಡುಗೆಗೆ ಮುಂಜಾನೆ ಫ್ರೈಡ್ ರೈಸ್ ಅಂತ ಮಾಡಿದ್ದು, ರೈಸ್ ಐತ್ರಿ. ಅದಕ್ಕೆ ಏನಾದರೂ ಒಂದು ಸ್ಪೆಷಲ್ ಒಟ್ಟು ಏನೋ ಒಂದು ಮಾಡ್ತೀನಿ. ಇನ್ನು ತಲೆಗೆ ಯೋಚನೆ ಬಂದಿಲ್ಲ, ಯೋಚನೆ ಮಾಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಬೆಳಗ್ಗೆದ್ದು ಆಗಿಲ್ಲ, ಮಧ್ಯಾಹ್ನ ಏನು ಮಾಡ್ತೀನಿ ಇದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಬಟ್ಟೆ ಅದಾವ ರೀ, ಬಟ್ಟೆ ಒಗ್ಗದ್ದು ಇಲ್ಲ. ಫಸ್ಟಿಗೆ ಅಂಗಡಿಗೆ ಹೊಂಟಿನಿ, ತನೋ ಕಿರಿಕಿರಿ ಕೂಡ ಆಗ್ತಾನ ಅಂಗಡಿಗೆ ಒಂಬ ಅಂತ ನಿಂತಾರ. ಅವನಿಗೊಂದು ಸಣ್ಣದು ಏನೋ ಒಂದು ಕೊಡ್ಸ್ಕೊಂಡು ಬಂದೆ ಅಂದ್ರೆ ನಾನು ಸುಮ್ಮನಾಗ್ತಾನ, ನಾನು ಬಟ್ಟೆ ತೊಳಿತೀನಿ. ಬಟ್ಟೆ ಹೋಗಿದ್ಮೇಲೆ ಬಂದು ಅಡುಗೆ ಮಾಡ್ಬೇಕು ರೀ. ಬಂಡೆ ಏನಿಲ್ಲ, ಎಲ್ಲ ತಿಕ್ಕೊಂಡೀನಿ. ಅಡುಗೆ ಮನೆ ಎಲ್ಲ ಸ್ವಚ್ಛ ಐತಿ, ಬಂದು ಅಡುಗೆ ಮಾಡೋದಷ್ಟೇ ಕೆಲಸ. ಅನ್ನ ಐತಿ, ಅದಕ್ಕೆ ಅವರು ಮುದ್ದೆ ಮಾಡಿದ್ರೆ ನಾನು ಮುದ್ದೆ ಏನು ತಿಂತಾರೆ ಬೇಡ ಅಂದೀನಿ. ನೋಡೋಣ ಏನೋ ವ್ಯವಸ್ಥೆ ಮಾಡ್ತೀನಿ, ಅದ್ರ ತಕ್ಕಂಗೆ ಅದು ಮಾಡ್ತೀನಿ. ಬರಿ ಇವತ್ತಿನ ಲಾಗ್ನ ಪೂರ್ತಿಯಾಗಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಅಷ್ಟೊಂದು ಚೆನ್ನಾಗಿರಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆಲ್ಲ ಬರ್ತೈತಿ. ನಾನು ಇದನ್ನ ಹೇಳೋದು ಭಾಳ ಅಂದ್ರೆ ಭಾಳ ಅಲ್ಲ, ಕಡಿಮೆಯನ್ನು ನಾನು ಹೇಳೋದೇ ಇಲ್ಲ. ಯಾವಾಗ್ರೂ ಒಂದೊಂದ್ಸರಿ ಹೇಳ್ತೇನೆ ಅಷ್ಟ ಅಂದರೆ ನಿಮ್ಗೆ ನಾವು ನೋಟಿಫಿಕೇಶನ್ ಬರ್ತೈತಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿರ್ತೀರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಲ್ಲ, ಆವಾಗ ನೋಟಿಫಿಕೇಶನ್ ಹೋಗೋದಿಲ್ಲ. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಬರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ, ಏನೇನೆಲ್ಲ ಐತಿ ಅಂತೇಳಿ. ಬಂದಿರಿ ಮನೆಗೆ ಬೇಗನ, ಮಕ್ಕೊಂಡಿದ್ದ ಹಸಿ ಹೋಗೈತೆ ಅಂತಂದ್ಲೆ. ಫ್ರೆಶ್ ಅಲ್ಲಿ ಬ್ರೆಡ್ ತೊಗೊಂಡ್ಬಂದಿದ್ದು ಬೇಕಾಗಿದೆ. ಬಣ್ಣ ಸ್ವಲ್ಪ ಕೆಲವೊಂದು ಐಟಮ್ ತರೋದು. ಸಾಸ್ ಖಾಲಿ ಆಗಿತ್ತು, ನಮ್ಮ ಮನೆ ತುಂಬ ಭಾಳ ಇಷ್ಟ, ಮಕ್ಳಿಗೆ ಭಾಳ ಇಷ್ಟ ಅಲ್ಲ ಸಾಸ್. ಸಾಸ್ ಈಗಿನ ಏನು ಶುಗರ್ ಇಲ್ಲ, ಇಲ್ಲ ಮಾರ್ಗೋಡ್ ಬಾಯ್ ಬಿಸ್ಕೆಟ್ ಅವ್ರ ಮಮ್ಮಿ ಜೊತೆ ತಿಂತೀನಿ ನೋಡ. ಏನಿಲ್ಲ ಸ್ನೇಹಿತರೆ, ಹೇಳಿದ್ನಲ್ಲ ಅಂಗಡಿಗೆ ಬಂದು ಬಟ್ಟೆ ಹೋಗಿದೆ, ಸಿಕ್ಕಾಪಟ್ಟೆ ಬೆಂದು ಬಂದ್ಬಿಡ್ತು ಬಟ್ಟೆ ಹೋಗಿದ್ರೆ. ಹೋಗಿ ಅನ್ನ ಬೆಳಿಗ್ಗೆ ಮಾಡಿದ್ದು ಬಕ್ಸಿ ಅಂತ ಮಾಡಿದ್ನೆಲ್ಲ, ಫ್ರೈಡ್ ರೈಸ್ ಅದು ವೈಟ್ ರೈಸ್ ಐತಿ ಅಷ್ಟೈತಿ. ಬಟ್ಟೆ ಹೋಗೈತ್ಲ ಸಾಕಾಗದು, ಹೋಗಿ ಮಲ್ಕೊಂಡೆ. ತನ್ನ ಟಿವಿ ನೋಡ್ಕೊಂಡು ಇವ್ರು ಬಂದ್ರಿ, ಯಾಕಂದ್ರೆ ಬೆಳಿಗ್ಗೆ ನಷ್ಟ ಅಷ್ಟು ಕಷ್ಟ ಅಷ್ಟು ಮಾಡಿದ್ದಿಲ್ಲ ನನ್ನ ಸರಿಯಾಗಿ. ಹಂಗಾಗಿ ಬ್ರೆಡ್ ತಂದ್ರೆ ಫ್ರೆಶ್ ಅದಾವ ರೀ, ಭಾಳ ಟೇಸ್ಟ್ ಅದಾವ. ಸಪ್ಪನ್ನು ತಿನ್ಕತ ಬಂದಿದ್ದೆ. ಈಗ ಇವರು ಅನ್ನ ಜೊತೆಗೆ ಏನಾದರೂ ಮಾಡ್ತಾರೆ. ಅದೇ ಜಾಮ್ ತಂದಲ್ಲ ಬ್ರೆಡ್ ಜಾಮ್ ತಿಂದ್ಬಿಡು ಅಲ್ಲ ತಾನು.
ಹೌದಾ? ನಮ್ಗೆ ಅಂತೆಲ್ಲ ಗೊತ್ತಿಲ್ಲ ಅಂತವೆಲ್ಲ ಫುಡ್ ಫುಡ್ ಫೈರ್ ಫುಡ್ ಸಾರು ಒಂದು ಡಬರಿ ಸಾರು ನಾಲ್ಕು ಸೆಕೆಂಡ್ ರೊಟ್ಟಿ ಇದಂದ್ರೆ ಮನೆಗಂಡು ಊಟ ಆಗ್ತೈತಿ. ಕಲ್ಸ್ಕೊಂಡು ನೆನೆಸ್ಕೊಂಡು ಹೊಡೆದು ಬಿಟ್ರ. ಈಗ ನೋಡಿ ಮೊಟ್ಟೆ ತೊಗೊಂಬಂದಿನಿ, ಮೊಟ್ಟೆ ಸಾರು ಮಾಡಲ, ಟೊಮೆಟೊ ಸಾರು ಮಾಡಲ, ಏನು ಮಾಡಲಿ? ಕೊಬ್ಬರಿ ಸಾರು ಮಾಡ್ಬಿಡ್ರಲ್ಲ. ಅಲ್ಲ, ಮೊಟ್ಟೆ ಹಾಕಿ ಕೊಬ್ಬರಿ ಸಾರು ಮಾಡ್ತಾರೆ, ಹಂಗೆ ಮಾಡಿರಿ, ಒಡೆದಾಗಿ ಮಾಡ್ತೀವಲ್ಲ, ಟೇಸ್ಟ್ ಆಗುತ್ತೆ. ಮನೆಯಿಂದ ಒಬ್ರು ಸುಧಾ ಅರಳಿ ಅಂತೇಳಿ ಸಿಸ್ಟರ್, ನಾವು ಕ್ಯೂ ಅಂಡ್ ಎ ಲಾಗ್ ಮಾಡ್ತೀವಿ ಅಂತ ಹಾಕಿದ್ರು, ಅವತ್ತ ಕಮೆಂಟ್ ಹಾಕಿದ್ರು ಅವರು. ಮತ್ತೆ ಅವಳು ಈಗ 2-3 ದಿನದಿಂದ ಲಾಗಿಗೆ ಕಮೆಂಟ್ ಹಾಕ್ಯಾರ. ನೀವು ನಾ ಹಾಕಿದ ಕಮೆಂಟ್ಗೆ ಯಾಕೆ ಏನು ರಿಪ್ಲೈ ಕೊಟ್ಟಿಲ್ಲ, ಏನು ಹೇಳ್ರಿ ಅಂತೇಳಿ ಓದ್ಬಿಡ್ತೀನಿ. ಫಸ್ಟ್ ಸುಧಾರಳಿ ಅನ್ನೋರು, ನಮ್ಮದು ಆಧ್ಯಾತ್ಮ ಸಂಪ್ರದಾಯ ದೊಡ್ಡ ಮಠ ಇದೆ. ನಮ್ಮ ಆಧ್ಯಾತ್ಮ ಸಂಪ್ರದಾಯ ದೊಡ್ಡ ಮಠ ಇದೆ ವಿಜಯಪುರ ಡಿಸ್ಟಿಕ್. ನೀವಿಬ್ರು ಬರ್ತೀರಾ ಅಂತ ಹೇಳಿ, ಬರ್ತೀನಿ ಅಂದರೆ ಬರ್ತೀನಿ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಇಲ್ಲಿ ಬಂದರೆ ಜೀವನದಲ್ಲಿ ಮರೆಯೋದೇ ಇಲ್ಲ, ನಿಮಗೆ ಏನೇ ಟೆನ್ಷನ್ ಇದ್ದರೂ ಮನಸ್ಸು ಹಗುರ ಆಗುತ್ತೆ ಆಗುತ್ತೆ ಸಿಸ್ಟರ್. ನಮ್ಮ ಮಠದ ಬಗ್ಗೆ ಒಂದು ಫಿಲ್ಮ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲಲ್ಲಿ ಇದೆ, ಪ್ಲೀಸ್ ಟೆಲ್ ಮೀ ಬರ್ತೀರಾ ಅಂತ. ಇದೇ ನನ್ನ ಕ್ವಶನ್ ಅಂತ ಅವತ್ತು ಹಾಕಿದ್ರು ಅವರು. ನಾನು ಇದನ್ನು ಅವತ್ತು ಸಪ್ರೇಟಾಗಿ ಇನ್ನೊಂದು ಲಾಗ್ನ ಹೇಳಬೇಕಂತೆ, ಅದು ಕ್ಯೂ ಅಂಡ್ ಎ ಲಾಗ್ನ ಸೇರಿಸ್ಕೊಂಡಿದ್ದಿದ್ರೆ ಅಷ್ಟು ಮತ್ತೇನೇ ಇಲ್ಲ. ಇನ್ನು ದಿನ ಮತ್ತೆ ಅದಾದ್ಮೇಲೆ ಮತ್ತೆ ಇಷ್ಟು ಲಾಗ್ ಹಾಕಿವ್ರಿ, ಅದು ಡೈಲಿ ಲಾಗ್ನಾಗ ಅದು ಈ ಥರ ಕಮೆಂಟ್ ಓದ್ಕೊ ಕೊಡಕ್ಕೆ ನೆನಪು ಆಗೋದಿಲ್ಲ. ಹಾಗಾಗಿ ಇವತ್ತು ಪಟ್ಟ ನೆನಪಾತು, ಇವ್ರು ಬೈತರು ಮನೆಯಿಂದ ಆಗುತ್ತೆ ಹೇಳ ಅವ್ರಿಗೆ ಅಂತೇಳಿ. ನಾವು ಇಷ್ಟು ದಿವಸ ಆದರೂ ಫ್ಯಾಮಿಲಿ ಸಮೇತ ಗೋಳಗುಮಟ ಬಂದಿಲ್ಲರಿ. ಗೋಳಗುಮಟ ಆ ಕಡೆ ಏನಾರ ಬರೋದು ಬರುತ್ತೆ ಪ್ಲಾನ್ ಏನಾರ ಮಾಡಿದ್ರು ಅಂದ್ರೆ ಗ್ಯಾರಂಟಿ ಅಲ್ಲಿ ಬಂದು ವಿಸಿಟ್ ಕೊಡ್ತೀವಿ ನಾವು. ನೀವು ಹೇಳಿದ್ರೆ ನಾವು ಸರ್ಚ್ ಮಾಡಿ ನೋಡಿದ್ವಿ, ಅದನ್ನು ಚೆನ್ನಾಗಿದೆ ಮಠ, ಭಾಳ ಚಲೋ ಅಂತ ಹೇಳಾತಾರು. ಆ ಕಡೆ ಬಿಜಾಪುರ ಗೋಳಗುಮಟ ನೋಡಕ್ಕೆ ಬಂದಾಗ ಪಕ್ಕ ಬರ್ತೀವಿ, ಟೈಮ್ ಮಾಡ್ಕೊಂಡು ಅರ್ಧ ರೂಟ್ ಆಗುತ್ತೆ ಅಂದ್ರೆ ಹೇಳಕ್ ಇಷ್ಟಪಡ್ತೀವಿ. ಈಗ ಮನೆ ಸ್ಕೂಲ್ ಒಂದು ಚಾಲು ಆಗೈತೆ ಅಲ್ರಿ, ಹಂಗಾಗಿ ಈಗ ನೆಕ್ಸ್ಟ್ ಟ್ರಿಪ್ ಆ ಕಡೆ ಇಟ್ಕೋತೀವಿ ರೀ. ಆ ಕಡೆ ಅದಕ್ಕೆ ಈಗ ಬಂದಾಗ ಗ್ಯಾರಂಟಿ ಮಾಡಕ್ಕೆ ಇದಾಗೋದಿಲ್ಲ, ಈಗ ಚಲೋ ಆಗೈತೆ ಅಲ್ಲ, ಇವ್ರದ್ದು ಅಂಗಡಿ ಸೀಸನ್ ಐತಿ. ಹಂಗಾಗಿ ಈಗ ಒಂದೇ ದಿನ ಬಂದು ಹೋಗ್ತೀವಿ ಅಂದ್ರೆ ಸರಿ ಅನ್ಸಲ್ರಿ, ಅದೇ ಫ್ಯಾಮಿಲಿ ಕಡೆ ಒಂದು ಬರ್ತೀವಿ ಅಂದ್ರೆ ಅಕ್ಕಪಕ್ಕ ನೋಡ್ಬೇಕು ಅನಿಸ್ತೈತಿ. ಹಂಗಾಗಿ ನೀವು ಇದನ್ನ ಕಮೆಂಟ್ ಮಾಡಿದಾಗ ಆ ಥರ ನಾನು ಅವತ್ತು ಅಂದ್ಕೊಂಡಿನಿ, ಇವ್ರಿಗೆ ಅದೇ ಹೇಳಿದ್ದೆ. ಅದಕ್ಕೆ ಇವ್ರು ಅಂದ್ರೆ ಇಲ್ಲ, ನಾ ಅದಕ್ಕಂತ ಹೋಗೋದ ಬೇಡ, ಅಲ್ಲಿ ಬಿಜಾಪುರ ಗೋಮಟವನ್ನ ಎಲ್ಲ ನೋಡ್ಕೊಂಡು ಅಂತ ಆ ಮಠನ ನೋಡ್ಕೊಂಡು ಬಂದಂಗೆ ಆಗುತ್ತಾ, ಹೋಗೋಣ. ಆದ್ರೆ ಯಾವಾಗ ಡೇಟ್ ಅಂದ್ರೆ ಯಾವಾಗ ಯಾವ ಟೈಮ್ ಹೇಳ್ಯಾರ ಅಂದ್ರೆ ಅದು ಮಿಡ್ ಟರ್ಮ್ ಮುಗೀತು ಅಲ್ರಿ, ಒಟ್ಲಿ ಹಿಂದ ಅಂತ ಡೇಟ್ ಫಿಕ್ಸ್ ಇಲ್ರಿ. ಒಟ್ ಬರ್ತೀವಿ, ಆ ಕಡೆ ಸೈಡ್ ಬಂದಾಗ ಬರ್ತೀವಿ. ಆಮೇಲೆ ನೀವು ಸಜೆಷನ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ. ನೀವು ಭಾಳ ಹೃದಯಪೂರ್ವಕ ಧನ್ಯವಾದ. ಇಲ್ಲೇ ಮಕ್ಳು ಐತ್ರಿ, ನಮ್ಗೇನು ದೂರ ಆಗಲ್ಲ, ಬಾಗಲಕೋಟೆ ಬರ್ತೀವಿ ಬಿಜಾಪುರ. ಒಟ್ಟ ಆ ಕಡೆ ಯಾವ ಪ್ಲೇಸ್ ನೋಡಿಲ್ಲ, ಆ ಡಿಸ್ಟ್ರಿಕ್ಟಿಗೆ ಬಂದಿಲ್ಲ ನಾ ಇನ್ನು. ಒಮ್ಮೆನ ನಾವು ಹೋಗಿ ಬಂದಿನಿ ರೀ, ಫ್ಯಾಮಿಲಿ ಜೊತೆ ಎಲ್ಲ ಮಾಡ್ತಾರೆ ಅವರು, ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಹೋದ ಫ್ಯಾಮಿಲಿ ಜೊತೆ ಎಲ್ಲಿ ಹೋಗಿ ಕಿನ್ ಬಿಟ್ಟು ರಗಡ್ ರಾತ್ರಿ ಹೋಗಿ ಬಂದ್ಬಿಟ್ಟಿನಿ. ಅಲ್ಲ ರಾತ್ರಿ ಅಂತ ಆಗ್ಲಿ ಅಂತ ಹೇಳ್ಬಂದಿ ಹೇಳ್ತೀನಿ ರೀ. ನಿಮ್ಗೆ ಗೋವಾಕ್ ಹೋಗ್ಬೇಕಂತ ಎಷ್ಟು ದೊಡ್ಡ ಕನಸು ಅಂತ 10 ವರ್ಷದಿಂದ ಇದು ಜೋಡದಾಗಿಂದ ಒಂದ್ಸಲ ಹೋಗಿ ಬಿಡುದಿಲ್ಲ ರೀ, 2-3 ಸಲ ಪ್ಲಾನ್ ಅದು ಹಿಡಿಸಿ ಗೊತ್ತಿಲ್ಲ ರೀ. ಫ್ಯಾಮಿಲಿ ಜೊತೆ ಎಲ್ಲಿ ಹೋಗಿ ಇಷ್ಟ ಆಗಲ್ಲಂತ, ಒಬ್ಬರನ್ನ ಬಿಡ್ಬೇಕಂತ ಅಲ್ಲಿ ಹೇಳಿವ್ರು ಎಲ್ಲಿ ಬಿಟ್ಟೋಗಿ ನಾನು ಅಕ್ಕಿ ಹೇಳ್ರಿ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತಾಳ, ಮತ್ತೆ ಎಲ್ಲಿ ಒಬ್ಬೇಕು ಹೋಗಂದಾಳ ನಾನು ಇಷ್ಟು ಲಾಗ್ ಒಳಗೆ. ಮೊನ್ನೆ ಅದು ಮಗ ಈ ದೊಡ್ಡವಾಗೇನ ಮನ್ವಿತ್ ಎಲ್ಲ ಕೇಳಕತ್ತೇನಂತ ಕರ್ಕೊಂಡೋಗಿ ಒಬ್ಬೇಕು ಹೋಗಾಡ್ರಿ. ಅವ ಅಲ್ಲ ಮಾಮೂಲಿ ತವ್ರ ಮನೆ ಅಲ್ಲಿ ಇಲ್ಲಿ ಯಾರ ಮನೆ ಫಂಕ್ಷನ್ ಅದು ಹೋಗೋದು ಮಾಮೂಲಿ. ನೀರ್ ಎಲ್ಲಿ ಎಂಜಾಯ್ ಮಾಡ್ತಿಲ್ಲ, ಇನ್ ಗೋವಾಕ್ ಹೋಗಿ ಇಬ್ರು ಹೆಣ್ಣಿ ಕುಡಿಯಬೇಕು. ಸಮುದ್ರ ನೋಡೋದ ದೊಡ್ಡ ಖುಷಿ ಅವೆಲ್ಲ ಸಣ್ಣ ಜೋರಿನ ಸಮುದ್ರ ನೋಡಕ್ಕಿಲ್ಲ ಮಗಳು ಅದವನ ಚಿಂತಿಲ್ಲ ನಮ್ಗ ಅಡಿಗೆ ಮಾಡ್ಲಿಕ್ಕೆ ಅಂದ್ರ ಪಟ್ಟಿ ಬರೋದಿಲ್ಲ ಸುದ್ಕೊಂಡ್ ಬಂದಿರ್ತೀವಿ. ಎಷ್ಟ್ ನೆಡ್ಸಾಡ್ತಾರ ನೋಡ್ರಿ ಅಲ್ಲಿ ಕಚ್ಚಿಕ್ಕ ತಿಂದ್ರಿ
ಎಷ್ಟು ಒಂದು ಜನ ನೀವು? ನೋಡ್ರಿ ನಮ್ದು ಸಾರು ಟೊಮಟ ಮತ್ತು ಕೊಬ್ಬರಿ ಹಾಕಿ 5 ನಿಮಿಷ ಚಟಾಪಟ್ ಪಟಾಪಟ್ ರೆಡಿ ಮಾಡಿಬಿಟ್ಟೆ ರೀ. ರಾತ್ರಿ ರೊಟ್ಟಿ ಉಳಿದವು, ರೊಟ್ಟಿ ಸಾರು ಉಂಡು ನನ್ನ ಹೆಂಡತಿ ಬೆಳಗ್ಗೆನೆ 8 ಗಂಟೆಗೆ ರೈಸ್ ಮಾಡಿಟ್ಬಿಟ್ಟಳು ಅನ್ನನ ಉಂಡ್ಬಿಡ್ದು. ಈಗ ಹೆಂಡತಿ ಸಾರು ಟೇಸ್ಟ್ ಮಾಡಿ ಹೇಳು ಬರ್ರಿ, ಎಲ್ಲರೂ ಊಟ ಮಾಡೋಣ್ರಿ. ತೊಂದು ಬಂಗಾರಿ ಸುಡ್ದು ಬಂಗಾರ ಹುಷಾರ ಸುಡ್ದೆ ರೀ ಅಪ್ಪಾಜಿ, ಸ್ಟಿಕ್ಕಿ ಕಟ್ತಕ ಮಾದ. ಹ್ಞೂ ಕೈ ನೋಡ್ರಿ, ನಮ್ಗೆ ಹಿಂಗೆ ಕೈ ಫೋನ್ ಹಿಡ್ಕೊಂಡು ಕೈ ನೋಕೈತೆ, ಸ್ಟಿಕ್ ಕೊಡ್ದ ನಮ್ಮನು. ಎರಡೆರಡು ರೊಟ್ಟಿ ಇದಾವೆ ರೀ, ಗಂಡಿಗೆ ಒಂದು ರೊಟ್ಟಿ, ಹೆಂಡತಿಗೆ ಒಂದು ರೊಟ್ಟಿ. ಹೊಟ್ಟೆ ಸಣ್ಣದೈತಿರೋದು ಪಾಪ. ಒಂದು ಉಳ್ಳಾಗಡ್ಡಿ ಲಿಂಬಿನ ಚಲೋ ಆಗೈತಿ, ಕೊಬ್ಬರಿ ಸರಿ ಅಂತಾರ ಏನಂತಾರ ಇದು? ಹ್ಞೂ ಸೇರ್ವ ಟೈಪ್. ನೀ ಶೇರ್ವಾನ ಮಾಡಿದ್ದದ್ನ ಕರೆಕ್ಟಾಗಿ ನಾನು ಒಳ್ಳೆ ಸ್ವಲ್ಪ ನೀರು ಹಾಕಿ ಬಂದೆ. ಕೊಬ್ಬರಿ ಮತ್ತೆ ಇವೆಲ್ಲ ಟೋಟಲ್ ಹುರಿದಿರೇನಾ ಟೊಮೆಟನ ಏನಿರತ್ತ, ಇಲ್ಲ ಶಿರ ಬರೋಬ್ಬರಿ ಆಗಿತ್ತು ಅದ. ಆಮೇಲೆ ಮಿಕ್ಸಿನ ಸರಿ ಹಾಕಿಲ್ರಿ, ತಾಬಿಡ್ ತೊಗೊಂಡು ಒಂದು ಅರ್ಜೆಂಟ್ ಅರ್ಜೆಂಟ್ ಬಿಡ ಬಿಡ ಮುಗಿಲಿ ಅಂತೇಳಿ. ಈ ಸಾರು ಮಸ್ತ ಮಸ್ತಾಗಿರ್ತೀವಿ, ನನ್ನ ಶಿಲ್ಪ ಭಾಳ ಇಷ್ಟಪಡ್ತಾ ಇರ್ತೀನ. ವಾ ಕ್ಯಾಬ್ ಆಗ್ತದೆ, ಎಷ್ಟು ಚೆಂದ ಇರ್ತಿ ಅಲ್ಲೋ ಏನಂತ. ಹಲಗಟ್ಟು ನಾವು ಮುದುಕರಾಗಿವಿ. ಖುಷಿ ಖುಷಿ ನೋಡ್ರಿ ಅವ್ನು. ಸಾರ್ ಹಂಗಾಗೈತಿ ಹೇಳಮ್ಮ, ಮುಗಿತೀನಿ ನಿಮ್ದು ಮುಗಿಸಿಲ್ಲ. ಅದನ್ನ ಉಳ್ಳಾಗಡ್ಡಿ ಲಿಂಬೆನ್ ತರೋದು, ಲಿಂಬೆನ ಒಂದು ಲಿಂಬೆನ್ ಇಡೋದು. ಆತ ಬಿಲ್ಲು ಇಟ್ಬಿಡು. ನನ್ನ ಬ್ಯಾಗ್ ಜ್ಯೂಸ್ ಲಿಂಬೆ ಜ್ಯೂಸ್ ಬಿಡಿ ಆನ್ಲೈನ್ ನನ್ನ ಬಾಯಿ. ಮಸ್ತ್ ಆಗೈತ್ರಿ ಇವ್ರು ಅಡಿಗೆ ಫಾಸ್ಟ್ ಅಂದ್ರ ಚಟಪಟ ಮಾಡ್ತಾರ ಗೊತ್ತ್ರಿ. 5 ನಿಮಿಷ ಆಗೈತೆ ನೋಡ್ರ ಸಾರ್, ಅಷ್ಟು ಮಸ್ತ್ ಸಾರ್ ಮಾಡಲ್ಲ. ನಾ ಇದೇ ಸಾರ್ ಮಾಡಕ ನಾನು ಅರ್ಧ ಸೌತೆ ಹೇಳ ನಂಬಂಗ ಹೇಳ ಅರ್ಧ ಸೌತೆ 10 ನಿಮಿಷ ತೋರ್ತೀನಿ. ನಾವು ಎಲ್ಲ ಫ್ರೈ ಮಾಡಿ ಮತ್ತೆ ಆರ ಹಾಕ್ಬಿಡ್ತೀವಿ ಅದನ್ನ. ನಾವು ಫ್ರೈ ಮಾಡಿದ ಆರ್ಬೇಕಂತಂದ್ರೆ ನೀರು ಹಾಕ್ಬಿಡ್ಬೇಕ್ರಿ. ಇವ್ರು ನೀರು ಹಾಕಿ ರುಬ್ಬಿಡ್ತಾರ ಅದ್ ನಾನು ಅಂತ ಜಾರಿ ಹಾಕಿದ್ರೆ ನೀರು ಹಾಕಿ ರುಬ್ಕೊಂಡು ಕುದಿಯಕ್ಕಿಟ್ಟು ಬಂದ್ಬಿಡ್ತಾರೆ ಎಲ್ಲ ಆತ್ ನೋಡು ಅಂತೇಳಿ. ಹಾಗಾಗಿ 5 ನಿಮಿಷ ಸಾರ್ ಚಲೋ ಆಗಿತ್ತು ಮಸ್ತ್. ಬಾ ತನ್ನ ಬಾ ಮತ್ತೆ ಊಟ ಮಾಡಿ ಸಿಗ್ತೀವಿ ರೀ. ಮತ್ತೆ ತನು ನೀರು ತುಂಬಿಟ್ಟಿದ್ರಿ ರೀ, ನಾನು ಕುಡಿದೆ ಜಗಳ ಬಂದೈತಿ. ನಾನು ನೀರು ಯಾಕೆ ಕುಡಿದ್ರೆ ಜಗಳ ಮಾಡತ್ತಾನು. ಹ್ಞೂ ಸಾರ್ ನೀರು ಹಾಕ್ತಾನೆ ಅಂತ ಹಾಕು. ಇಲ್ಲ ಅಂತಾನು ನಾ ಕಡಿಮೆ ಮಾಡ್ಕೊಂಡು ಬರ್ತೀನಿ ಅಪ್ಪಾಜಿ. ನಿಂಗೆ ಮನೆ ಮಾಡಿಸ್ಕೊಂಡಿದ್ದಲ್ಲ ಲಗುನ ಬರ್ತೀಯನ? ಊಟ ಆಯ್ತು ರೀ. ಎಲ್ಲರೂ ಹೇಳತ್ತಾರ ಏನೋ ಮರ ಕಲರ್ ಮುಖ ಹೆಂಗ ಆಗೈತಲ್ಲ ಅಂತೇಳಿ. ನಾವು ಸ್ವಲ್ಪ ಮೇಕಪ್ ಹಾಕಿದ್ರೆ ಕಟಿಂಗ್ ಮಾಡಿಸ್ಕೊಂಡು ಬರಕೊಂತೇನ್ ರೀ. ಮತ್ತೆ ಸಿಗ್ತೀನಿ. ಫಸ್ಟ್ ಹೊಟ್ಟೆ ಸೈತ್ರಿ, ಫಸ್ಟ್ ಪೈಟಬ ಆಮೇಲೆ ಊಟ ಬ ನಮ್ದು. ಈಗ ಊಟ ಆಗೈತಿ, ಊಟ ಮಾಡಿ ಕಟಿಂಗ್ ಮಾಡಿಸ್ಕೊಂಡು ಜಾಗ ಮಾಡಿ ಚೂರ ರೆಸ್ಟ್ ಮಾಡಿ ಅಂಗಡಿ ಹೋಗೋದು. ಹೋಗಿ ಬರಲಿ ಅಂತಿ ಏನು ಬಾಣೆ ತೋದಿಟ್ಟು ಹೋಗ್ಲಿ. ಸ್ವಲ್ಪ ಹ್ಞೂ ಫೋನ್ ತೊಗೊಂಡು ಹೋಗಲ್ ಬಿಡಣ. ಜಗಳ ನೋಡ್ರಿ, ಶಡ ನೋಡ್ರಿ, ಅದ್ರದ್ದು ಮೂಗು ಈಟ್ ಹಾಕ ಜಗಳ ಬಂತಂದ್ರೆ. ಹಾಂ 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 ಜಗಳ ಗಂಟ. ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ, ಟೈಮ್ ಆಗೈತಿ ಕರೆಕ್ಟ್ 6 ಗಂಟೆ 6:30 ಸಂಜೆ ಕೆಲಸ ಎಲ್ಲ ಮುಗಿಸಿದೆ. ಬಂಡೆದು ಬಂಡೆದು ಬೆಳಗ್ಗೆ ಕಸ ಅಂದ ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ಧೂಪ ಹಾಕಿ ಎಲ್ಲ ಮಾಡಿ ಬಂದೆ. ಹೇಳಿದ ಮಧ್ಯಾಹ್ನ ಯಜಮಾನ್ರು ಕೊಬ್ಬರಿ ಸಾರು ಮಾಡಿದ್ರಲ್ಲ, ಅದು ಬೆಳಿಗ್ಗೆ ಮಾಡಿದ ರೈಸ್, ಹಂಗಾಗಿ ರೈಸ್ ಖಾಲಿ ಆಗಿತ್ತು. ಹಂಗಾಗಿ ಅವ್ರು ಏನಂದ್ರು ಸಾಂಬಾರು ಐತಿ ಹೇಗೂ ತನ ಯಾವಾಗ ಹಸಿವೆ ಅಂತ ಗೊತ್ತಾಗಲ್ಲ, ರೈಸ್ ಮಾಡಿಟ್ಬಿಡೋರು ಅಂತಂದು ಅಂದಿದ್ರು. ಹಾಗಾಗಿ ನಾನು ರೈಸ್ ಮಾಡಿಟ್ಟಿದ್ದೆ. ಆಲ್ಮೋಸ್ಟ್ ನಮ್ಮ ಮನೆಯಾಗ ಯಾವಾಗೂ ಈಗಂದು ಈಗ ಅಲ್ರಿ, ಯಾವಾಗಲೂ
ನಾನು ಎಷ್ಟು ಒಬ್ಬ ಹೆಣ್ಮಗಳು ಎಷ್ಟೋ ಅಡುಗೆ ವಿಷಯದಾಗ ನಮ್ಮ ಪಾತ್ರ ಎಷ್ಟು ಇರುತ್ತೋ ನಮ್ಮ ಮನೆಯಾಗ ಮಾತ್ರ ಈಕ್ವಲ್ ಆಗಿ ಐತಿ, ಅವ್ರ ಪಾತ್ರನ ಅಷ್ಟ ಐತಿ. ಯಾಕಂದ್ರೆ ಅವರೇ ಜಾಸ್ತಿ ನಂಗೆ ಏನಾದ್ರು ಇನ್ಸ್ಟ್ರಕ್ಷನ್ ಅಂತಾರಲ್ಲ ಆ ಥರ ಕೊಡೋದು, ಈಗ ಮಧ್ಯಾಹ್ನಕ್ಕೆ ಏನು ಮಾಡೋದು, ಬೆಳಿಗ್ಗೆ ಏನು ಮಾಡೋದು, ರಾತ್ರಿಗೆ ಏನು ಮಾಡೋದು. ನನ್ನ ಸ್ವಂತ ಯೋಚನೆ ಅಂತಂದು ಕೆಲವೊಂದು ಎಲ್ಲರೂ ಮಾಡ್ತೀನಿ, ಆದರೂ ಆಲ್ಮೋಸ್ಟ್ ನಾನು ಒಂದು ರೆಸಿಪಿ ನಾನು ಯೋಚನೆ ಮಾಡಿದ್ದಂದ್ರೆ ಅವತ್ತಿನ ದಿನ ದಿನೊಂದು ಅಲ್ಲೇ ಅವರು ಯೋಚನೆ ಮಾಡಿರ್ತಾರೆ. ಹಾಗಾಗಿ ಅವರ ಪ್ಲ್ಯಾನ್ ಕೊಟ್ಬಿಡ್ತಾರೆ, ಸುಮ್ಮನೆ 108 ಥರ ಯೋಚನೆ ಮಾಡೋಕ್ಕಂತ ಕುಂದ್ರಕ್ಕೆ ಅವಕಾಶನ ಕೊಡಲ್ಲ. ಈಗ ಮತ್ತೆ ಮೊನ್ನೆ ಆರಾಮಿಲ್ಲದ ದವಾಖಾನೆಗೆ ಹೋಗೋದಾಗಿಂದ ಅಂತೂ ಜಾಸ್ತಿನ ಹೆಲ್ಪ್ ಮಾಡಾಕತ್ತಾರ. ಹಾಗಾಗಿ ಅವರು ಮುಂಚಿತವಾಗಿ ಹೇಳೋಗ್ಬಿಟ್ರೆ ಏನಿಲ್ಲ ಜಾಸ್ತಿ ಏನು ಅದು ಇದೆ ಏನು ಮಾಡೋಕೆ ಅದಕ್ಕೆ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ ಸರ್ ಅಂತ 2 ಹೊತ್ತಿಗೆ ಮಾಡಿಟ್ಟಿದ್ದೀನಿ, ಸರ್ಪ್ರೈಸ್ ಮಾಡಿಟ್ಬಿಡು ಅಂತಂದಿದ್ರು. ಖರೆ ನಾನು ಈ ಥರ ಮುಂಚಿತವಾಗಿ ಕೆಲಸ ಸ್ವಲ್ಪ ಹಗುರು ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ಯೋಚನೆ ಮಾಡಾಕತ್ತೀನಿ ಕಾಲೇ ಪಿಲ್ಲೆನ ಅದೇನೋ ಉಗಿದು ಹೋಗೋದಕ್ಕೆ ಕೊಡ್ಲಿತ್ತು ಅಂತಾರಲ್ಲ ಆ ಥರ ಸುಮ್ಮನೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ. ಅವರು ಬೇಗ ಪಟ್ಪಟ್ಟು ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ, ಹಂಗಾದ್ರೆ ನನಗೆ ಸಲಹೆನ ಕೊಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಕಸ ನಾಕೋ ಮುಂಚೆನ ಕುಕ್ಕರ್ ಇಟ್ಟೋಗಿದ್ದೆ, ಎಲ್ಲ ಕೆಲಸ ಆಯಿತು, ಆ ಕಡೆ ಅನ್ನನ ಅಂತ ಆಫ್ ಮಾಡೀನಿ. ಈಗ ಮನೂನು ಬಂದು ಮಧ್ಯಾಹ್ನ ರೈಸು ಸ್ವಲ್ಪ ಇತ್ತು ಸ್ವಲ್ಪ ಉಂತದ್ದು ಕೇಳು ಇಲ್ಲ ಬೇಕಂತೇಳಿ, ಎಷ್ಟಿತ್ತು ಅಷ್ಟು ಹಾಕೊಟ್ಟೆ ಅಷ್ಟು ತಿಂದು ಕುತ್ಕೊಂಡಾನ. ಅದಕ್ಕೆ ನಾನೇನು ಅಂದ್ಕೊಂಡೆ ಒಂದು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಚಟ್ಪಟ ಅಂತೇಳಿ, ಟೇಸ್ಟ್ ಆಗಿರ್ಬೋದು ತಿನ್ನಕ್ಕ ಅಂತೇಳಿ ಒಂದು ಹೊಸ ಸ್ನ್ಯಾಕ್ಸ್ ನಾನು ಟ್ರೈ ಮಾಡಾಕತ್ತೀನಿ. ನಿಮ್ಮ ನನ್ನ ರೆಸಿಪಿ ಚಾನಲ್ಯಾಗ ಅಪ್ಲೋಡ್ ಮಾಡ್ತೀನಿ, ಟ್ರೈ ಮಾಡಾಕತ್ತಿಲ್ಲ, ಒಂದು ಸರಿ ಅಲ್ಲೇ ಮಾಡಿದ್ದೆ ಇದಕ್ಕೂ ಮುಂಚೆ. ಮಸ್ತ್ ಬಂದಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ರೀ. ಹಾಗಾಗಿ ಆಲೂಗಡ್ಡೆ ಚಿಪ್ಸ್ ಕುರ್ಕುರಿ ಮಾಡಿದ್ದೆ ನಾನು ಅಪ್ಲೋಡ್ ಮಾಡಿದ್ದೆ ಅದ್ರೊಳಗೆ, ಅದೇ ಥರ ಆಲೂಗಡ್ಡೆದು ಇದೊಂದು ಒಂಥರ ಹೊಸ ಥರ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇನ್ನೂ ಅದಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ, ಬಟ್ ಇದಕ್ಕೆ ಮಾತ್ರ ಟೈಮೇ ತೊಗೊಳೋದಿಲ್ಲ, ಭಾಳ ರುಚಿಯಾಗಿರ್ತೈತೆ. ಅದಕ್ಕೆ ಅದನ್ನು ಮಾಡಿ ಕೊಡೋಣ ಅವನಿಗಿನ್ನು ಹೇಳಿಲ್ಲ, ಭಾಳ ಬ್ಯುಸಿಯಾಗಿ ಟಿ ವಿ ನೋಡಾಕತ್ತಂತ ಶಿವ ನೋಡಾಕತ್ತಲ್ಲ ಗೊತ್ತಿಲ್ಲ. ಹಾಗಾಗಿ ನಾನು ಸೀದಾ ಸೈಲೆಂಟ್ ಆಗಿ ಹೋಗಿ ಅಡುಗೆ ಮನೆಗೂ ಪಟ ಪಟ ಮಾಡ್ಕೊಂಡು ಬಂದ್ಬಿಡ್ತೀನಿ, ಭಾರಿ ಖುಷಿ ಆಕನ್ ಬಂದ್ಬಿತ್ತು. ಅದು ಕರಿ ಮಣಿ ನೋಡ್ರಿ ಎಷ್ಟು ಚಂದ ಕಾಣಿಸಕತೈತಿ, ಆ ಸರಕ್ಕಿಂತ ಕರಿ ಮಣಿನ ಚಂದ ಕೊಳ್ಳೋದು ತಾಳಿ ಅಂದರೆ ಯಜಮಾನ್ರ ಅದಕ್ಕೆ ಯಾವಾಗಲೂ ಇದನ್ನ ಇಷ್ಟಪಡ್ತಾರೆ. ಅದೇನು ಗೊತ್ತಿರಿ, ಇವಾಗ ಸಣ್ಣ ಮಣಿ ಹಾಕಿಸ್ನಲ್ಲ ಹಾಕಿಸಿರ್ತೀನಲ್ಲ ಅದು ಈಗ ಸುತ್ತಾಕತ್ತೈತ್ರಿ. ಇದು ಕೆಳಗಡೆ ತಂತಿ ಹಾಕ್ಸಿರ್ತೀವಲ್ಲ ಅದು ಇದ್ರ ವೇಟಿಗೆ ಇದು ಸುತ್ತೈತ್ರಿ. ಹಾಗಾಗಿ ಆಲ್ಮೋಸ್ಟ್ ಅದು ಹಿಂಗೆ ಇರ್ತೈತೆ, ನಾನು ಹಾಗೆ ಹಿಂಗೆ ಬಿಡಿಸೋದು ಹಿಂಗೆ ಮಾಡಿ 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 ಅದು ಎಳಿ ಎಳಿ ಸಪ್ರೇಟ್ ಮಾಡ್ಕೊಂಡಿರ್ತೀನಿ. ಈ ಥರ ಆಗಿರಲ್ರಿ, ಹಿಂಗೆ ಸುತ್ತಿರ್ತೈತಿ ಜಾಸ್ತಿ, ಅದು ಒಂಥರ ಬೇರೆನ ಕಾಣ್ತೈತಿ. ಓಕೆ ಬರೀ ಈಗ ಸ್ಟಾರ್ಟ್ ಮಾಡೋಣ ಅಡುಗೆ ಮನೆಗೆ ಹೋಗೋಣ, ಪಟ ಪಟ ಸ್ನ್ಯಾಕ್ಸ್ ಮಾಡ್ಕೊಂಬರೋಣ. ನಾನು ಇದನ್ನು ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ, ಬೇಕಾದ್ರೆ ಹೋಗಿ ನೋಡಿರಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನೋಡಿರಿ ನಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಐತಿ, ಅದು ಹಾಲು, ಇದು ಈಗ ಮಾಡಿದ್ದನ್ನ, ಅದು ಸಾರು, ನೆಕ್ಸ್ಟ್ ಏನಿಲ್ಲ. ಕಾಫಿ ಮಾಡ್ಕೋಬೇಕಂತ ಕಾಫಿ ಚೀಟು ಮಧ್ಯಾಹ್ನ ಹೋಗಿ ತೊಗೊಂಬಂದಿದ್ದೆ, ನೀನೇ ಒಂದು ಮಾಡ್ಕೊಂಡಿದ್ದೆ, ಇವತ್ತೇನು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆ ಹೇಗೋ ಸ್ನ್ಯಾಕ್ಸ್ ಮಾಡಿಕೊಂಡು ತಿಂದಾದಮೇಲೆ ಮಾಡ್ಕೊಳಕ್ಕೆ ಬರುತ್ತಾ ಅಂತ ಅಂದ್ಕೊಂಡು ಬಿಟ್ಟೆ. ಇಲ್ಲ ನಿಮ್ಮ ಚಹಾ ಅಥವಾ ಕಾಫಿ ಏನಾದರೂ ಮಾಡ್ಕೊಂಡಿರ್ತಿದ್ದೆ. ನಮ್ಮನೆ ದೇವ್ರು ನೋಡ್ರಿ, ಹೂ ಇಲ್ಲ ಅಂದ್ ಮೇಡಮಣ ಅನ್ನಕತ್ತೇವು. ಬರ್ರಿ ಈಗ ಸ್ನ್ಯಾಕ್ಸ್ನ ಮಾಡ್ತೀನಿ. ಇಷ್ಟು ಎತ್ತರ ಆದರೆ ಎತ್ತರ ಇಟ್ಕೋಬೋದ್ರಿ, ಇಷ್ಟ ಆದರೆ ಇಟ್ಕೊಳ್ಬೋದು. ಅದೇ ಲೈಟ್ ಮೇನ್ ಆಗಿ ಇಲ್ಲಿ ಅದೊಂದು ಯಾವಾಗ ಮಾಡಿಸ್ತೇನೆ ಗೊತ್ತಿಲ್ಲ, ಕೆಲಸ ಇಲ್ಲೇ ಹಾಕಿಸ್ಬೇಕು ನಾನು ಅಂದಾಗ ನನ್ನ ಮುಖಕ್ಕೆ ಬೆಳಕು ಬೀಳುತ್ತಾ ವಿಡಿಯೋ ಕ್ಲಾರಿಟಿ ಅನ್ನಿಸ್ತೈತಿ. ಇದು ಬೆಂದಿಂದ ಆಗ್ಬಿಡ್ತಾವು, ಈಗ ಇದು ಕರೆಕ್ಟ್ ಆಯ್ತು ಬಿಡ್ರಿ. ಅಡುಗೆ ಬೆಳಕು ಕಾಣಬೇಕಲ್ಲ, ಬೆಳಕು ಬೇಕು ಅಡುಗೆ ಮಾಡುವಾಗ, ಇವು ಕರೆಕ್ಟ್ ಅದು. ಆದರೆ ಇಲ್ಲೂ ಒಂದು ಬೇಕು, ಬಟ್ ಇಲ್ಲೇ ಮೂರು ಇದೆ, ಒಂದ ಕಡೆ ನಾನು ಮೂರು ಬಲ್ಪ್ ಹಾಕ್ಸಿದ್ದೀನಿ. ನಾವು ದೇವ್ರಿಗೆ ಒಂದೈತಿ, ಇಲ್ಲಿ ಗ್ಯಾಸ್ ತಿಂತಟ್ಟಿ ಮೇಲೆ ಒಂದೈತಿ, ಇಲ್ಲಿ ಮಿಕ್ಸ್ ಇದು ಇದಕ್ಕೆ ಒಂದೈತಿ. ಇದ್ರ ಅವಶ್ಯಕತೆ ಇರಲಿಲ್ಲ, ಇದು ಈ ಕಡೆ ಆಗಿದ್ರೆ ಕರೆಕ್ಟ್ ಆಗಿರೋದು. ಬರ್ರಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಆಲೂಗಡ್ಡೆ ತೊಗೊಂಡಿದ್ರು ಫಸ್ಟ್, ಅವರು ಗೋಬಿ ಮಾಡ್ಕೊಡೋ ಅವ್ರಿಗೆ ಅಂತಂದಿದ್ರು. ಆದರೆ ನಾನೀಗ ಗೋಬಿ ಏನು ಮಾಡಾಕತ್ತಿಲ್ಲ, ಉಳಿದ್ರೆ ಎಷ್ಟು ಮಾಡ್ರು ಬಂದು ತಿಂತಾರ, ಸ್ವಲ್ಪ ಜಾಸ್ತಿಯಾಗಿ ಮಾಡ್ತೀನಿ. ಮೂರು ಆಲೂಗಡ್ಡೆ ತೊಗೊಂಡಿನಿ ಈಗ, ಇದನ್ನು ಪಟ್ಟ ಪಟ್ಟ ಸಿಪ್ಪಿ ತೊಗೊಂಡ್ಬಿಡ್ತೀನಿ. ಮಾಡಿದ್ದ ಸ್ನ್ಯಾಕ್ಸ್ ಮಾಡಿದ್ದ ಸಿಪ್ಪಿದೆ ನಿಮ್ಮ ಜೊತೆ. ಸ್ನೇಹಿತರೆ ರೆಡಿ ಆಯ್ತು ರೀ ಸ್ನ್ಯಾಕ್ಸ್, ಏನು ಮಸ್ತ್ ಆಗಿದೆ ಗೊತ್ತ್ರಿ, ತೋರಿಸ್ತೀನಿ ನಿಮ್ಮ ಕೈ ಬಿಡ್ಬೇಕು ನೋಡ್ರಿ, ಎಷ್ಟು ಗರಿ ಗರಿಯಾಗಿ ಟೇಸ್ಟ್ ಇರ್ತಾವೆ. ಸಾಸ್ ಜೊತೆ ಎದ್ಕೊಂಡು ತಿಂದ್ಬಿಟ್ರೆ ತೊಗೋದ ಟೇಸ್ಟ್ ನೋಡಿ ಹೇಳ್ಬೇಕು. ನೀನೇ ತಿನ್ನಲ್ತಿ, ನೀನೇ ಮಾಡ್ಕೊಡಲ್ಲ, ನಾನು ಮಾಸ್ಕ್ ಹೇಳ್ದೇ ಇದ್ರ ಕಡಿ ತಿನ್ನ ತಿನ್ನಮ್ಮ. ಆ ಮಾಡ ಹ್ಞೂ
ಏನು ಮಸ್ತಾಗಿ ಬಿತ್ತರಿ, ಕುರುಮ್ ಕುರುಮ್ ಅಂತೈತಿ, ಒಳಗಡೆ ಸಾಫ್ಟ್ ಐತಿ. ಸಕ್ಕತ್ತೆ ಸಾಫ್ಟ್ ಐತಿ. ಅದ ಮಸ್ತ್ ಐತ್ರ, ಹೊರಗಡೆ ಕುರುಮ್ ಕುರುಮ್ ಅಂತೈತಿ, ಒಳಗಡೆ ಸಾಫ್ಟ್ ಐತಿ. ಸಕ್ಕತ್ತೈತಿ, ಈಸಿ ಮಾಡ್ಕೋಬೋದ್ರಿ, ಕೆಲಸನೇ ಇಲ್ಲ ಜಾಸ್ತಿ ಆಗಿ. ಶೇರ್ ಮಾಡ್ತೀನಿ ವಿಡಿಯೋನ, ರೆಸಿಪಿ ಶೂಟ್ ಮಾಡಿದೀನಿ, ಶೇರ್ ಮಾಡಿರ್ತೀನಿ, ಒಂದು ನೋಡಬೇಕಲ್ಲ. ಸ್ನೇಹಿತರೆ ಈಗ ನೋಡ್ರಿ ಏನಪ್ಪ ಅಂದ್ರೆ, ಏನೋ ಇದೊಂದು ಏನಂತಾರಲ್ಲ, ಟೈಮ್ ಹೆಂಗ್ ಬರ್ತಾ ಗೊತ್ತಾಗೋದಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಇದಕ್ಕೆ ಏನಾದರೂ ಸೊಲ್ಯೂಷನ್ ನಿಮ್ಗೆ ಗೊತ್ತಿದ್ದದನ್ನ ಕಮೆಂಟ್ ಮಾಡಿ ಹೇಳ್ರಿ, ಮಾಡ್ತೇನೆ ನಾನು. ಏನಾಗೈತಪ್ಪ ಅಂದ್ರೆ, ಇವ್ರಿಗೆ ಕೈಗೆ ಕೈ ತೋರಿಸ ಹೆಂಗೈತೆ ನೋಡ್ರಿ, ಕೈ ಏನಾಗಿರ್ಬೋದು ಹೇಳ್ರಿ, ಅದು ಏನಾಗುತ್ತೆ, ಉಗುರ್ಸುತ್ತಲ್ಲ, ಉಗುರ್ಸುತ್ತಂತೆ ಆಗೈತ್ರಿ. ಅದು ಮನೆ ನೀರು ಚೇಂಜ್ ಆಗಿದ್ವು, ಮೊನ್ನೆ ನಮ್ಮ ಹೊಳೆಯರು ಬಂದಿದ್ದಿಲ್ಲ ಬೋರ್ ನಿಮಿಷನೇ, ಮತ್ತು ಆಮೇಲೆ ಹೊಲಸಿಗೆ ನೀರು ತೊಳೆದು ತಿಕ್ಕೋದು ಮಾಡ್ತಾರಲ್ಲ ಪಾಂಡೆ ಸಮ್ಮನೆ, ಇಷ್ಟು ದಪ್ಪ ಆಗಿತ್ತು ಅದು. ನಿನ್ನೆ ಆಗಿ ನಿನ್ನೆ ಎರಡು ದಿನ ಆತಲ್ಲ ಆಗಿ, ಚುಚ್ಚುತ್ತದೆ, ಚುಚ್ಚು ಚುಚ್ಚು ಒಂಥರ ಚಟ ಚಟ ಕಡಿತೈತೆ ಅಂತಾರಲ್ಲ, ಹಂಗೆ ಕಂಟಿನ್ಯೂ ಆಗ ಕಟ್ಟಕೊಂಡು ಕಡಿತಾರೆ. ಅದೇ ಆಧಾರ ಅನುಭವಿಸಿರ್ತಾರಲ್ಲ, ಅನುಭವ ಅವ್ರಿಗೆ ಗೊತ್ತಿರ್ತೈತಿ. ಅದು ಎರಡು ದಿನ ಆದರೆ ಅದು ಆಗಿ ಒಂದನೇ ದಿವಸ ಪಟ್ಟನ ಹೋಗಿ ತೋರಿಸಿಂಡಿಲ್ಲ, ಅದೇನು ಕೂಡ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ಯಾರ. ಎರಡನೇ ದಿವಸ ಪೂರ್ತಿ ನಿನ್ನಂತೆ ಇಂಥದ್ದಾಗಿದ್ರೆ ಹೋಗಿ ತೋರಿಸ್ಬಂದ್ರೆ ಗುಳಿಗೆ ಅದು ಕೊಟ್ಟಾರ. ಆದ್ರೆ ಅದು ಭಾಳ ಅಂದ್ರೆ ಈಗ ದುಡಿಯೋ ಕೈಗೆ ಈ ಥರ ಕಟ್ಟಾಕ್ದಂಗೆ ಆದ್ರೆ ಏನು ಮಾಡ್ಬೇಕಂತಲೂ ಗೊತ್ತಾಗಲ್ಲ. ಅವರೊಬ್ರು ನೆಟ್ಟಿಗಿದ್ರೆ ಎಲ್ಲ ಸರಿ ಇರುತ್ತೆ ಅಂತೇಳಿ ನಮ್ಮ ಮನೆ ಒಳಗೆ ಯಾವ್ದೇ ಆತ ಹೆಣ್ಮಗಳಿಗೆ ಅದೇ ಇರ್ತೈತಿ, ಮೇನಾಗಿ ಮೈಟಿಗಟ್ಟಿರ್ಬೇಕಂತೇಳಿ ಅವರು ಅವ್ರ ಕೆಲಸನ ಮೇನಾಗಿ ಕೈಯಿಂದ. ಆಮೇಲೆ ಅದು ಆಗಿದ್ದು ಕೂಡ ಅವ್ರ ಕೆಲಸದಿಂದನೇ ಆಗಿದ್ದಂಥದ್ದು. ಈ ಡಾಕ್ಟರ್ ಅದಂದ್ರೆ ಹೊಲಸ ನೀರಾಗ ಕೈ ಆಡ್ತಾರಲ್ರಿ, ಅದಕ್ಕೆ ಆಗತ್ತಂಥದ್ದು. ಅವ್ ಮತ್ತೆ ಹಂಗಂದ್ರೆ ರೆಸ್ಟ್ ಮಾಡಕ್ಕೂ ಆಗಲ್ರಿ, ಅದು ಆರಾಮಾಗ ಅವ್ರಿಗು ಅಂಗಡಿ ಬಂದ್ ಮಾಡಕ್ ಆಗೋದಿಲ್ಲ, ಅದನ್ನ ಹೇಳ್ಕೊಂಡು ಕುತ್ಕೊಳಕ್ ಆಗಲ್ಲ. ಒಂದೇ ಕೈಲೇ ಗ್ಲಾಸ್ ಎಲ್ಲ ತೊಳಿತಿರ್ತೀನಿ ನಾನೀಗ, ಆಮೇಲೆ ಸಾಯಂಕಾಲ ಪಾತ್ರೆ ತೊಳಿಬೇಕಾರ ಬಾಣೆ ತೊಳಿತೀವಲ್ಲ, ಹಾಲು ಬೋಗುಣಿ ಚಾ ಬೋಗುಣಿ, ಅವಾಗ ಒಂದೇ ಕೈಲೇ ಹಿಂಗೆ ತಿಕ್ಕಾಗ ಆಗ್ತೈತಿ. ಬ್ಲೌಸ್ ಹಾಕೊಂಡ್ರೆ ಹಿಟ್ ಪುಲ್ ಕಾಲಾಗಿ ಬೆವರು ಬಂದ್ಬಿಡ್ತದೆ, ಕಷ್ಟ ಆಯ್ತು ಅದು. ಅವ್ರದ್ದು ಮೇನ್ ಆಗಿ ಯಾಕೆ ಅವ್ರಿಗೆ ಈ ನಡುವು ಮೆಗಿತಲ್ಲ, ಅದು ಅವಾಗ ಮಗಿತೆ, ಅದು ಯಾಕೆ ಆಗುತ್ತೆ ಅಂದ್ರೆ ಅವ್ರಿಗೆ, ನಮ್ಗೆ ಆಗಾಗಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಹಿಂಗೆ ಊಟ ಡಿಪಾರ್ಟ್ಮೆಂಟ್ ಅಲ್ರಿ, ಅವು ಕಪ್ಸ್ ಅವನ್ನೆಲ್ಲ ಹಿಂಗೆ ಎದ್ದೆದ್ದು ಎರಡು ಮೂರು ಒಂದು ಪೂರ್ತಿ ಫಸ್ಟಿಗೆ ಮುಸ್ರಿ ಎತ್ತಾರಲ್ಲ ಅದ್ರಾಗೆ ಎತ್ತಾರ, ನೆಕ್ಸ್ಟ್ ಚಲೋ ನೀರ ಹಿಂಗೆ ಎತ್ತಾರ. ಒಟ್ ಮುಸ್ರು ನೀರ ಕೈ ಆಡೋದ್ರಿಂದ, ಗಲೀಜು ನೀರ ಕೈ ಆಡೋದ್ರಿಂದ ಎನಿ ಟೈಮ್ ಅದ ಇರ್ರಿ, ಬೆಳಿಗ್ಗೆ 6 ಗಂಟೆಗೆ ನಿಂತಿದ್ರೆ ರಾತ್ರಿ 9 ಗಂಟೆವರೆಗೆ ಅದೇ ಕೆಲಸ ಮಾಡ್ತಾರ, ಅದಕ್ಕೆ ಅದು ಹಂಗಾಗತ್ತಂತ. ಆದ್ರೆ ಅದನ್ನ ಆಗೈತಪ್ಪ ರೆಸ್ಟ್ ಮಾಡ್ಬೇಕಂದ್ ಮತ್ತೆ ಚಲೋ ಮಾಡ್ಬೇಕಂದ್ ಮತ್ತೆ ಅದೇ ಕೆಲಸ ಅದು ಆಗ್ತಾನೆ ಇರ್ತೈತಿ. ಏನು ಹೆಂಗ ಅಡ್ಕತ್ನಾಗ ಅಡ್ಕಿ ಸಿಕ್ಕಂಗ ಆಗಿರ್ತೈತಲ್ಲ, ಆದ್ರೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಸ್ವಲ್ಪ ಮೋಡ ಮಬ್ಬು ಐತಿ, ಬಿಸಿಲು ಕಮ್ಮಿ ಐತಿ, ಜಾಸ್ತಿ ಜನ ಸ್ವಲ್ಪ ಹೆಂಗ ದೇವ್ರ ಏನದ ಕಣ್ಬಿಟ್ಟ ಅನ್ನ ಈಗ ದುಡ್ಕೋಬೇಕಂದ್ರ ಇಂಥ ಒಂದು ಇದೊಂದು ಆಗೈತಿ. ಒಂದೊಂದು ಸರಿ ಅನ್ಸುತ್ತ ಫಸ್ಟ್ ಆರೋಗ್ಯಕ್ಕಿಂತ ದುಡಿಮೇಲ ಅಲ್ಲ ಅಂತ ಅನ್ನಿಸಿ ರೆಸ್ಟ್ ಮಾಡಕ್ಕೆ ಬಂದ್ ಮಾಡಿಸಿ ರೆಸ್ಟ್ ಮಾಡಕ್ಕೆ ಮನೆಗೆ ಬಿದ್ದರಂದ್ರ ಮತ್ತೆ ವಾಪಸ್ ಅದೇ ಅಲ್ರಿ ಕೆಲಸ, ಅದಕ್ಕೆ ಸೊಲ್ಯೂಷನ್ ಸಿಕ್ಕಂಗ ಆಗೋದಿಲ್ಲ ನಮ್ಗೆ ಪರ್ಮನೆಂಟ್ ಆಗಿ. ಅಟ್ಲೀಸ್ಟ್ ಒಬ್ರು ಯಾರ ಜೊತೆಗೆ ಕೈಯ ಕೆಲಸ್ತಾರ ಅದರಪ್ಪ ಅವ್ರು ನಡೆಸ್ತಾರ ಒಂದು 2-3 ದಿನ ಮಟ್ಟಿಗೆ ಆರಾಮಾಗೋ ಮಟ್ಟಿಗೆ ಯಾರ ಅಂತಂದ್ರೆ ಮಾಡ್ಬೋದಿತ್ತು, ಅವ್ರ ಮೇಲೆ ಬಿಟ್ಟು ಇವರು ಬಂದ್ ಮಾಡಿಡ್ಬೋದಿತ್ತು. ಯಾಕಂದ್ರೆ ಅಟ್ಲೀಸ್ಟ್ ಅದು ಅಂಗಡಿ ಬಾಡಿಗೆರ ತೆಗಿತಿರ್ತಾರೆ ಅವರು ಕೆಲಸದ ಮೇಲೆ ಬಿಟ್ರೆ ಅಷ್ಟು ಹೋಗೇ ಹೋಗ್ತಿರ್ತೈತಿ. ಈಗ ಏನಂತಾರಲ್ಲ ಬಂದಿದ್ದ ಅಂಗಡಿಕ್ಕಿಂತ ಅಷ್ಟಿನಲ್ಲಿ ರನ್ನಿಂಗ್ ಇರೋ ಅಂಗಡಿ ಬೇಷಿ ಅದಲ್ಲ, ಬಾಡಿಗೆ ಹೋಗ್ತಿರ್ತೈತಿ. ಅದು ಬಿಟ್ಟು ಪೂರ್ತಿ ಬಂದ್ ಮಾಡಿಕೊಂಡು ದವಾಖಾನೆ ಖರ್ಚು. ಟ್ಯಾಬ್ಲೆಟ್ ಕೊಟ್ಟಾರಲ್ಲ ಇವ ನಾವು ಬಿ ಕಾಂಪ್ಲೆಕ್ಸ್ ಮತ್ತೆ ಇನ್ನೊಂದು 2 ಟ್ಯಾಬ್ಲೆಟ್ ತೋರಿಸ್ಕೊಂಬಂದು 2 ಗುಳಿಗೆ ಕೊಟ್ಟಾರ, ಅದು ಹೀಟಿಗೂ ಪೆತ್ತಿಗೆಲ್ಲ ಏನೇನು ಒಟ್ಟು ಕೊಟ್ಟಾರು. ನಂಗೆ ಗುಳಿಗೆ ತೊಂದರೆ ಬೆಳಗ್ಗೆ ಜಾತ್ರೆನ ಆಗೋದಿಲ್ಲ ರೀ, 6 ಗಂಟೆ ಕೊಟ್ಟಿನಿ ರೀ, 6 ಗಂಟೆ ಹೋಗೋ ನಾ ಅಂಗಡಿ ಚಲೋ ಮಾಡೋದು ನಮ್ಮ ಹೋಟ್ಲ ದಿನ 7 ಗಂಟೆ ಕೊಟ್ಟಿನಿ ನಾವು ಗುಳಿಗೆ ತೊಂದರೆ ಜಾತ್ರನ ಆಗೋದಿಲ್ಲ ರೀ, ನಂಗೆ ಬಡ್ದು ಹಾಕ್ದಂಗೆ ಆಗ್ಬಿಟ್ಟಿರ್ತೈತಿ ನಂಗೆ. ಅದು ಯಾವಾಗ್ಲೂ ಹಂಗೈತಿ ರೀ, ಇಬ್ರಿಗೆ ಏನು ಒಂದು ಸಣ್ಣ ನೆಗಡಿ ಜಡ್ಡ ಆದ್ರೂ ಒಂದೊಂದು ಗುಳಿಗೆ ತೊಗೊಂಡು ಮಾಕೊಂಡ್ರೆ ಮುಗಿತಾವೆ ಕಟ್ಟಾಗಡೆ ಕಡ್ದಂಗಾಗುತ್ತೆ. ಇವತ್ತೊಬ್ರು ಹೇಳ್ಯಾರ ಅದೇನೋ ಲಿಂಬೆಹಣ್ಣು ಒಳಗೆ ಬರ ಇಡ್ಬೇಕಂತ್ರಿ, ಅದನ್ನ ಅಂಗಡಿ ಹೆಂಗಂತ ಅದು ಮತ್ತೆ ಅದು ಅದು ಲಿಂಬೆಹಣ್ಣು ಬಾ
ಮಾಡಿಸ್ತೀನಿ. ಅದ್ರಲ್ಲಿ ಲಿಂಬಿನೊಳಗಿದೆ ಎಣ್ಣೆ ಹಾಕಿ ಹೇಳ್ಯಾರ ಅದನ್ನ ಮಾಡೋದ್ ತಡಿ. ಮತ್ತೆ ಏನೇನು ಮೂರಾಗ ಅವ್ರು ಗೊತ್ತಿರ್ತಾರೆ ಎಲ್ಲರೂ ಹೇಳ್ಯಾರ, ನಿಮ್ಗೆ ಏನಾರ ಗೊತ್ತಿದ್ದೀರಾ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅದೊಂದು ಬೇಜಾರಾಗಿದ್ದು ಏನು ಮಾತ ಇಲ್ಲ ಇಲ್ಲ, ಏನು ಹೇಳ್ಬೇಕು ಈ ಪರಿಸ್ಥಿತಿ ನಮ್ಗೆ ಅಂತ ಅನಿಸ್ಬಿಡುತ್ತೆ. ತಾಯಿಗು ಭಾಳಾಗಿತ್ತು ರೀ, ಊಟ ಮಾಡ್ತಾರ ತಗೊಂಡ್ ಮನು ಮೊದಲ ಮುಗಿಸಿದೆ, ಆಮೇಲೆ ತಗೊಂಡು ಇಷ್ಟೊತ್ತಿನಲ್ಲಿ ಡೈರೆಕ್ಟ್ ಅದಕ್ಕೆ ಅದನ್ನು ಮುಗೊಂಡ್ರೆ ಅಲ್ಲೇ. ಇದರೊಂದಿಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ಲಾಗಲ್ಲೇ. ಎಲ್ಲರಿಗೂ ಟಾಟಾ ಬಾಬಾ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.